ದೀಪಕ್ ರಾಜ್ ಶೆಟ್ರ ರಾಜ್ ದೀಪಕ್ ಶೆಟ್ರ ಹೆಂಗಾದ್ರೂ ಕೊರಿಯ ನೀವು ರಾಜ್ ಶೆಟ್ರಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಲರ್ನಿಂಗ್ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ವರ್ಕ್ ಮಾಡಿದಾಗ ನೀವು ಆನ್ ಸ್ಕ್ರೀನ್ ಅಲ್ಲಿ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂತದ್ದು ಇವಾಗ ಆಫ್ ಸ್ಕ್ರೀನ್ ಅಲ್ಲಿ ನಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಹೇಳುವಂತ ಒಂದು ಲರ್ನಿಂಗ್ ಅನ್ನ ಹೇಳಿ ರಾಜ್ ಶೆಟ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ನೀವು ದೀಪಕ್ ರಾಜ್ ಶೆಟ್ರ ರಾಜ್ ದೀಪಕ್ ಶೆಟ್ರ ಹೆಂಗಾದ್ರೂ ಕರೀರಿ ನಮ್ ಕರೆದ್ರೆ ಸಾಕು ಹೆಂಗಾದ್ರೂ ಕರೀರಿ ಅಂತ ಹೇಳಿದ್ರು ನಾನು ಫಸ್ಟ್ ಯಾರಪ್ಪ ರಾಜ್ ದೀಪಕ್ ಶೆಟ್ಟಿ ಅಂತ ಹೆಸರು ಕೇಳಿದಾಗ್ಲೇ ಹೇಗಿರ್ಬಹುದು ಅಂತ ಲುಕ್ಸ್ ಯೋಚನೆ ಮಾಡ್ತದೆ ಸಿನಿಮಾದಲ್ಲಂತೂ ಅಲ್ಟಿಮೇಟ್ ಸೊ ಹೇಳಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಇಡೀ ಸಿನಿಮಾ ತಂಡದ ಜೊತೆಗೆ ಎಸ್ಪೆಷಲಿ ಒಂದು ಪ್ರೀಮಿಯರ್ ಶೋ ಇಲ್ಲ ಏನಿಲ್ಲ ಬಟ್ ಡೈರೆಕ್ಟ್ಲಿ ಆನ್ ಥಿಯೇಟರ್ ಆ ಧೈರ್ಯ ಈ ಸಂದರ್ಭದಲ್ಲಿ ಹೆಂಗೆ ಬಂತು ಎಲ್ರಿಗೂ ಹಬ್ಬದ ಶುಭಾಶಯಗಳು ನಾನು ರಾಜದೀಪಕ್ ಶೆಟ್ಟಿ ತುಂಬ ಜನರು ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಕೆಲವರು ಮರೆತು ಬಿಟ್ಟಿದ್ದಾರೆ ಅಂದರೆ ಸಿನಿಮಾ ಮಾಡಿದೆ ಕನ್ನಡ ಸಿನಿಮಾ ಮಾಡಿದೆ ಒಂದು 2 ವರ್ಷ ಆಯಿತು ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಿರುವಾಗ ಬಂದಿರೋದು ಟೋಬಿ ಸಿನಿಮಾ ಟೋಬಿಲಿ ಯಾವ ಥರ ಪಾತ್ರ ಇರ್ಬೋದು ಅಂತ ಒಂದು ಗೊಂದಲ ಇಟ್ಕೊಂಡೆ ನಾನು ಹೋಗಿರೋದು ಟೀಮ್ನ ಮೀಟ್ ಮಾಡೋಕ್ಕೆ ಫಸ್ಟ್ ದಿನಕ್ಕೆ ನಾನು ಕನೆಕ್ಟ್ ಆಗಿಬಿಟ್ಟೆ ಟೀಮ್ ಜೊತೆ ಅಂದರೆ ಎಲ್ಲರೂ ತುಂಬ ತುಂಬ ತುಂಬಾ ಫ್ರೆಂಡ್ಲಿ ಟೀಮ್ ಅಂದರೆ ಇಲ್ಲಿ ಎಲ್ಲರೂ ಒಂದು ಸಿನಿಮಾ ಗೆಲ್ಲಬೇಕು ಆ ವಿನ್ನಿಂಗ್ ಮೂಮೆಂಟ್ಗೋಸ್ಕರ ಎಲ್ಲರೂ ಸೇರಿ ಒಂದು ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ತಂಡ ಇದು ತುಂಬ ಕಷ್ಟಪಡ್ತಾರೆ ಎಲ್ಲೂ ತೋರಿಸ್ಕೊಳ್ಳಲ್ಲ ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀವಿ ಫ್ಯಾಮಿಲಿ ಎಲ್ಲರೂ ಜೊತೆಯಲ್ಲಿ ಬಂದು ನೋಡುವಂಥ ಸಿನಿಮಾ ಸಿನಿಮಾ ಪ್ರೀಮಿಯರ್ ಇಲ್ಲದೇ ಡೈರೆಕ್ಟ್ ಫಸ್ಟ್ ಶೋ ರಿಲೀಸ್ ಮಾಡಿದ್ದೀವಿ ಒಂದು ಸ್ವಲ್ಪ ಭಯ ಇತ್ತು ಬಟ್ ಜನರ ಜೊತೆ ನೋಡಿ ಅವ್ರ ರಿಯಾಕ್ಷನ್ ನೋಡಿದಾಗ ಎಲ್ಲರೂ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಐ ಥಿಂಕ್ ನಾವೆಲ್ಲ ಟ್ಯಾಲೆಂಟ್ ಇಸ್ ದ ಕಿಂಗ್ ಆಫ್ ದ ಸಿನಿಮಾ ಅಥವಾ ಕಂಟೆಂಟ್ ಇಸ್ ದ ಕಿಂಗ್ ಆಫ್ ದ ಸಿನಿಮಾ ಅಂತಂದೀವಿ ಸೊ ಐ ಥಿಂಕ್ ರಾಜ್ ಬಿ ಶೆಟ್ರ್ ತಲೆಯಲ್ಲಿ ಕೂದಲಿಲ್ಲದೆ ಇದ್ರು ತಲೆ ಒಳಗಡೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಬಟ್ ನಿಮಗೆ ವೈಯಕ್ತಿಕವಾಗಿ ಸಿನಿಮಾ ನೋಡಿದಾಗ ಒಂದು ಆಡಿಯನ್ಸ್ ರೂಪದಲ್ಲಿ ನೋಡಿದಾಗ ವಾಟ್ ವಾಸ್ ದಟ್ ಗೂಸ್ ಬಂಪ್ಸ್ ಮೂಮೆಂಟ್ ನಿಮಗೆ ಈ ಸಿನಿಮಾದಲ್ಲಿ ತುಂಬ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇರುತ್ತೆ ಅಂದರೆ ನಾನು ಸ್ಟೋರಿ ಸ್ಟಾರ್ಟಿಂಗ್ ಕಾಸ್ಟಿಂಗ್ ಟೈಮಲ್ಲಿ ಕೇಳಿದಾಗಲೂ ನನಗೆ ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇತ್ತು ಟೈಟಲ್ ರಿವೀಲ್ ಆಗಿರ್ಬೋದು ಅಥವಾ ಟೋಬಿ ಮತ್ತು ಜೆನ್ನಿ ಪಾತ್ರದಲ್ಲಿ ಬರುವಂಥ ಕೆಲವೊಂದು ಸೀನ್ಸ್ ಇಮೋಷನ್ಸ್ ಆಗಿರ್ಬೋದು ರಾಜ್ ಸರ್ ಒಂದು ಒಳ್ಳೆ ತುಂಬ ಒಂದು ಸ್ಟ್ರಾಂಗ್ ರೈಟರ್ ಅವರು ಸೊ ಅವರು ಎಲ್ಲ ಪಾತ್ರಗಳ ಬಗ್ಗೆ ಅವರು ಯೋಚನೆ ಮಾಡಿ ಒಂದು ಬರೆದಿರ್ತಾರೆ ಇಲ್ಲಿ ಹೇಗಂತಂದರೆ 6ನೇ ವಯಸ್ಸಿನ 60ನೇ ವಯಸ್ಸಿನ ಪಾತ್ರಗಳಿದ್ದರು ಎಲ್ಲೂ ಬಂದು ಹೋಗುವಂಥ ಪಾತ್ರಗಳಿಲ್ಲ ಎಲ್ಲ ಪಾತ್ರಗಳು ಆದ್ಯತೆ ಇದೆ ಅವರೆಲ್ಲರೂ ಒಂದೊಂದು ಕತೆ ಹೇಳಿಬಿಟ್ಟು ಒಂದೊಂದು ಇಮೋಷನ್ ನಿಮ್ಮನ್ನು ಟಚ್ ಮಾಡಿಬಿಟ್ಟು ಹೋಗ್ತಾರೆ ಅನ್ನುವಂಥ ಪಾತ್ರಗಳು ಅದಕ್ಕೆ ತಕ್ಕಂತೆ ಬಾಸಿಲ್ ಸರ್ ಅವರ ಮೊದಲನೇ ಡೈರೆಕ್ಷನ್ ಆಗಿದ್ದರೂ ಕೂಡ ಮೊದಲನೇ ಡೈರೆಕ್ಷನ್ ಅಂತ ಎಲ್ಲೂ ಅನಿಸಲ್ಲ ಈ ಸಿನಿಮಾದಲ್ಲಿ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅವರು ಕೂಡ ರಾಜ್ ಬಿ ತಂಡದವರ ರಾಜ್ ಬಿ ಶೆಟ್ರ ತಂಡದಿಂದಲೇ ಬಂದಿರೋದು ಅವರು ಸೊ ಅವರು ಫಸ್ಟ್ ಸಿನಿಮಾ ಖುದ್ದಾಗಿ ಡೈರೆಕ್ಟ್ ಮಾಡ್ತಾಯಿದ್ರು ಅಂತ ಎಲ್ಲೂ ಅನಿಸ್ತಾ ಇಲ್ಲ ಕೊನೆ ಪ್ರಶ್ನೆ ನೀವು ರಾಜ್ ಶೆಟ್ರಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಲರ್ನಿಂಗ್ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ವರ್ಕ್ ಮಾಡಿದಾಗ ನೀವು ಆನ್ ಸ್ಕ್ರೀನಲ್ಲಿ ಹೇಳ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು ಇವಾಗ ಆಫ್ ಸ್ಕ್ರೀನಲ್ಲಿ ನಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಹೇಳುವಂಥ ಒಂದು ಲರ್ನಿಂಗ್ ಅನ್ನು ಹೇಳಿ ರಾಜ್ ಶೆಟ್ರ ರಾಜ್ ಬಿ ಶೆಟ್ರು ಅವರ ಫಸ್ಟ್ ಸಿನಿಮಾ ಒಂದು ಮೊಟ್ಟೆ ಕತೆ ನೋಡಿ ಅವರ ಒಂದು ಧೈರ್ಯನ ಮೆಚ್ಕೊಂಡೆ ಅಂದರೆ ಎಲ್ಲ ಒಂದು ಹೀರೋ ಅನ್ನೋದು ಇದೇ ಥರ ಇರಬೇಕು ಅನ್ನೋ ಒಂದು ಸ್ಟೀರಿಯೋ ಟೈಪ್ನ ಬ್ರೇಕ್ ಮಾಡಿ ಬಂದು ಗೆದ್ದವರು ಅಲ್ಲಿಂದ ಗರುಡಗಮನ ವೃಷಭವಾಹನ ಅವರ ಒಂದು ನಟನೆ ಮತ್ತು ಅವರ ಡೈರೆಕ್ಷನ್ನ ನೋಡಿ ನಾನು ಅವ್ರನ್ನ ಒಂದು ಫ್ಯಾನ್ ಆಗಿಬಿಟ್ಟೆ ಈ ಸಿನಿಮಾದಲ್ಲಿ ಅವ್ರನ್ನ ತುಂಬ ಹತ್ತಿರದಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅವರ ವ್ಯಕ್ತಿತ್ವಕ್ಕೆ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಸೂಪರ್ ಸರ್ ಅದ್ಭುತ ಒಳ್ಳೇದಾಗಲಿ ದೀಪಕ್ ಶೆಟ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ಸಿನಿಮಾ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ